ಈಗ ಪುರುಷರ 50 ಓವರ್ಗಳ ವರ್ಲ್ಡ್ ಕಪ್ ಟೂರ್ನಿ ನಡೆಯುತ್ತಿದೆ. ಮ್ಯಾಚ್ಗೆ ಭಾರತದ ಆಟಗಾರರು ಧರಿಸುವ ಜೆರ್ಸಿ ಮ್ಯಾಚ್ನ ನಂತರ ಏನಾಗುತ್ತದೆ, ಇವುಗಳನ್ನು ಯಾರು ಒಗೆಯುತ್ತಾರೆ, ಒಂದು ಟೂರ್ನಮೆಂಟ್ಗೆ ಎಷ್ಟು ಜೆರ್ಸಿ ಸಿಗುತ್ತದೆ, ಈ ಕುತೂಹಲಕಾರಿ ಸಂಗತಿ ನಿಮಗೆ ತಿಳಿದಿರಲು ಸಾಧ್ಯವೇ ಇಲ್ಲ. ಈ ವಿಷಯವನ್ನು ತಿಳಿದುಕೊಳ್ಳುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಕೂಡ ಭಾರತ ಕ್ರಿಕೆಟ್ ತಂಡದ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಆಟಗಾರರಿಗೆ ಎಷ್ಟು ಸೆಟ್ ಜರ್ಸಿ ನೀಡಬೇಕೆಂಬುದು ಕ್ರಿಕೆಟ್ನ ಫಾರ್ಮ್ಯಾಟ್ ನೋಡಿ ಕೊಡಲಾಗುವುದು. ಇನ್ನ ವರ್ಲ್ಡ್ ಕಪ್ ವಿಚಾರಕ್ಕೆ ಬಂದರೆ ಬಿಸಿಸಿಐನವರು ಸ್ಪಾನ್ಸರ್ಗೆ ಇಷ್ಟು ಸೆಟ್ ಜರ್ಸಿ ಬೇಕಾಗುತ್ತದೆ ಎಂದು ಆರ್ಡರ್ ನೀಡುತ್ತದೆ. ಇಂಡಿಯನ್ ಕ್ರಿಕೆಟ್ ಕಿಟ್ ನ ಸ್ಪಾನ್ಸರ್ ಬಂದು ನೈಕಿನವರು. ನೈಕಿನವರು ಈ ಜರ್ಸಿಗಳನ್ನು ಪ್ರಿಂಟ್ ಮಾಡಿ ಅದನ್ನು ಆಟಗಾರರಿಗೆ ಟೂರ್ನಮೆಂಟ್ ನ ಮುಂಚಿನ ದಿನ ಕೊಡುತ್ತಾರೆ. ಪ್ರತಿಯೊಬ್ಬ ಆಟಗಾರನಿಗೂ ಪ್ರತಿ ಮ್ಯಾಚ್ಗೂ ಒಂದು ಸೆಟ್ ಜರ್ಸಿ ನೀಡಲಾಗುತ್ತದೆ. ಕೆಲವು ಬಾರಿ ಆಟಗಾರರು ತುಂಬಾನೇ ಸೂಪರ್ ಸ್ಟಿಷಿಯಸ್ ಇರ್ತಾರೆ, ಅಂದ್ರೆ ಅವರಿಗೆ ಕೆಲವು ಜರ್ಸಿ ಲಕ್ಕಿ ಆಗಿರುತ್ತದೆ. ಮೊದಲ ಮ್ಯಾಚ್ ನಿಂದ ಟೂರ್ನಮೆಂಟ್ ಮುಗಿಯುವವರೆಗೂ ಒಂದೇ ಜರ್ಸಿಯನ್ನು ಧರಿಸುತ್ತಾರೆ. ಉದಾಹರಣೆಗೆ ರೋಹಿತ್ ಶರ್ಮಾ ರವರು ಈ ವರ್ಲ್ಡ್ ಕಪ್ ನಲ್ಲಿ ಮೊದಲ ಮ್ಯಾಚ್ ನಿಂದಲೂ ಅದೇ ಜರ್ಸಿಯನ್ನು ಧರಿಸುತ್ತಿದ್ದಾರೆ. ಮ್ಯಾಚ್ ನ ನಂತರ ಅವರು ತಂಗಿರುವ ಹೋಟೆಲ್ ನಲ್ಲಿ ಅವರಿಗೆ ಲಾಂಡ್ರಿಯ ಫೆಸಿಲಿಟಿ ನೀಡಲಾಗುವುದು. ಯಾರಿಗೆ ಅದೇ ಜರ್ಸಿ ಬೇಕಾಗುತ್ತದೋ ಅವರು ಲಾಂಡ್ರಿಗೆ ನೀಡುತ್ತಾರೆ. ಆದರೆ ಹಲವು ಪ್ಲೇಯರ್ಗಳು ಪ್ರತಿ ಮ್ಯಾಚ್ಗೂ ಹೊಸ ಜರ್ಸಿಗಳನ್ನು ಧರಿಸುತ್ತಾರೆ. ಇನ್ನ ಒಂದು ಸೀರೀಸ್ಗೆ ಅಷ್ಟೊಂದು ಜರ್ಸಿಗಳನ್ನು ಇಟ್ಟುಕೊಳ್ಳುವ ಆಟಗಾರರು ಕೆಲವರು ಫ್ಯಾನ್ಸ್ಗೆ ನೀಡುತ್ತಾರೆ, ಇನ್ನು ಕೆಲವರು ರಿಟೈರ್ಮೆಂಟ್ ನ ನಂತರ ಆಕ್ಷನ್ಗೆ ಕೊಡುತ್ತಾರೆ ಅಥವಾ ಎನ್ಜಿಒಗಳಿಗೆ ಕೊಟ್ಟು ಬಿಡುತ್ತಾರೆ. ಅವರು ಅದನ್ನು ಹರಾಜು ಮಾಡಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು ಒಂದು ಟೂರ್ನಮೆಂಟ್ಗೆ ಕೇವಲ ಒಂದೇ ಸೆಟ್ ಜರ್ಸಿ ತೆಗೆದುಕೊಳ್ಳುತ್ತಿದ್ದರು, ಅದನ್ನೇ ಇಡೀ ಟೂರ್ನಮೆಂಟ್ ಬಳಸುತ್ತಿದ್ದರು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕ್ರಿಕೆಟ್ ನ ಜರ್ಸಿಗಳ ಬಳಕೆಯಾಗುತ್ತದೆ ಅಂತ. ನಿಮ್ಮ ಫೇವರೇಟ್ ಕ್ರಿಕೆಟ್ ಆಟಗಾರ ಯಾರು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.